ವೀಕ್ಷಕರೆ, ಹಾವುಗಳು ಭೂಗ್ರಹದ ಅತ್ಯಂತ ರೋಚಕ ನಿಗೂಢ ಹಾಗೂ ಸ್ವಾರಸ್ಯಕರ ಜೀವಿಗಳು ಈ ಕ್ಷುದ್ರ ಜೀವಿಗಳ ಬದುಕೇ ಬಲು ವಿಚಿತ್ರ ವೀಕ್ಷಕರೆ ಈ ಜೀವಿಗಳ ಬಗ್ಗೆ ನಮ್ಮ ಚರಿತ್ರೆ ಹಾಗೂ ಪುರಾಣಗಳಲ್ಲಿ ಅನೇಕ ರೋಚಕ ಕಥೆ ಹಾಗೂ ವಿವರಣೆಗಳಿವೆ ಅವುಗಳ ಪ್ರಭಾವವೇನೋ ಮಾನವನ ಬುದ್ಧಿಗೆ ಸದಾ ಕೌತುಕ ಎನಿಸುವಂತ ಈ ಜೀವಿಗಳ ಲೋಕದ ಬಗ್ಗೆ ಅನೇಕ ಮೂಢನಂಬಿಕೆಗಳು ತಪ್ಪು ಕಲ್ಪನೆಗಳು ಕೂಡ ನಮ್ಮ ಸುತ್ತ ಅವ್ಯಾಹತವಾಗಿ ಬೆಳೆದಿಂತಿವೆ ಅಂತ ಅನೇಕ ಊಹೆಗಳ ಪೈಕಿ ಹಾವುಗಳು ಹೆಚ್ಚಾಗಿ ಗಂಧದ ಮರದ ಸುತ್ತ ಯಾಕೆ ವಾಸ ಮಾಡುತ್ತವೆ ಎಂಬ ಜಿಜ್ಞಾಸೆ ಕೂಡ ಮುಖ್ಯವಾದದು ವೀಕ್ಷಕರು ನೀವು ಗಮನಿಸಿದ್ದೇ ಆದರೆ ಹಾವುಗಳು ವಿಶೇಷವಾಗಿ ಗಂಧದ ಮರದ ಬಳಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸಿಸುತ್ತವೆ ಇದೇ ಕಾರಣಕ್ಕೆ ನಮ್ಮ ಹಿರಿಯರು ಗಂಧದ ಮರದ ಬಳಿ ಸುಳಿಬಾರದು ನೆರಳಿಗಾಗಿ ಆ ವೃಕ್ಷದ ಆಸರೆಯನ್ನು ಪಡೆಯಬಾರದು ಅಂತ ನಿರ್ಬಂಧವನ್ನು ಹೇರ್ತಾರೆ ವೀಕ್ಷಕರ ಹಾವುಗಳು ಗಂಧದ ಮರದ ಬಳಿ ನಿಜಕ್ಕೂ ವಾಸ ಮಾಡುತ್ತವ ಎಂಬ ಪ್ರಶ್ನೆಗೆ ಉತ್ತರ ಹೌದು ಅವು ಈ ಮರದ ಕೆಳಗೆ ಅಥವಾ ಹಲವು ಸಲ ಆ ಮರದ ಮೇಲೇರಿ ಕೂಡ ವಾಸಿಸುತ್ತವೆ ಇದು ನಿಜ ಆದರೆ ಅವು ಆ ಮರದ ಬಳಿ ಯಾಕಿರ್ತವೆ ಯಾವ ಕಾರಣಕ್ಕಾಗಿ ಅಲ್ಲಿ ವಾಸ ಮಾಡುತ್ತವೆ ಎಂಬ ಪ್ರಶ್ನೆಗೆ ಅನೇಕ ಉತ್ತರಗಳು ನಮ್ಮ ಹಿರಿಯರಿಂದ ಹಾಗೂ ಹಲವು ಜನರಿಂದ ಸಿಗ್ತವೆ ಆದರೆ ಆ ಉತ್ತರಗಳಲ್ಲಿ ಬಹುತೇಕ ಎಲ್ಲವೂ ಕೂಡ ಕಪೋಲಕಲ್ಪಿತ ಅಥವಾ ಸತ್ಯವಲ್ಲದ ಉತ್ತರಗಳೇ ಹೆಚ್ಚು ಈ ಹಾವುಗಳು ಯಾಕೆ ಗಂಧದ ಮರದ ಬುಡ ಅಥವಾ ಪೊಟರೆ ಹಾಗೂ ರೆಂಬೆ ಕೊಂಬೆಗಳಿಗೆ ಅಂಟಿಕೊಂಡಿರ್ತವೆ ಎಂಬುದರ ಹಿಂದಿನ ಅಸಲಿ ಸತ್ಯಗಳನ್ನ ಹಾಗೂ ಅದರ ಜೊತೆಗೆ ಹಾವುಗಳ ಲೋಕದ ಇತರ ರೋಚಕ ಸಂಗತಿಗಳನ್ನ ಇವತ್ತಿನ ಈ ಒಂದು ಎಪಿಸೋಡ್ನಲ್ಲಿ ತಿಳಿಯೋಣ ಬನ್ನಿ ವೀಕ್ಷಕರೇ ವೀಕ್ಷಕರೇ ನೀವು ಎಲ್ಲಾದರೂ ಗಂಧದ ಮರಗಳನ್ನ ಬಹು ಜಾಗ್ರತೆಯಿಂದ ಗಮನಿಸಿದ್ರೆ ಅಲ್ಲಿ ವಿಷಪೂರಿತ ಹಾವುಗಳು ಇರೋದು ನಿಮ್ಮ ಗಮನಕ್ಕೆ ಖಂಡಿತ ಬಂದಿರುತ್ತೆ ಸಾಮಾನ್ಯವಾಗಿ ಹಾವುಗಳು ಮರಗಳ ಪೊಟರೆ ಅಥವಾ ಅದರ ಬುಡದ ಬಳಿ ಇರುವಂತಹ ಬೆಲೆಗಳಲ್ಲಿ ವಾಸ ಮಾಡುತ್ತವೆ ಅಂತ ನಮಗೆ ಗೊತ್ತು ಆದರೆ ಗಂಧದ ಮರದ ಬಳಿ ಸುಳಿದ್ರೆ ಇವು ಕೇವಲ ಬೆಲೆಗಳಲ್ಲಿ ಮಾತ್ರ ಕಾಣದೆ ಆ ಮರದ ರೆಂಬೆ ಕೊಂಬೆಗಳು ಹಾಗೂ ಅದರ ತೊಗಟೆಯ ಸುತ್ತಲೂ ಅಂಟಿಕೊಂಡಿರುವಂತಹ ಇಲ್ಲವೇ ನೇತಾಡಿಕೊಂಡು ಇರೋದು ನಮಗೆ ಕಾಣಿಸುತ್ತೆ ವೀಕ್ಷಕರ ಹಾವುಗಳು ಯಾವ ಮರವನ್ನ ಬೇಕಾದರೂ ಕೆಳಗಿನಿಂದ ಬಹು ಸಲೀಸಾಗಿ ಮೇಲಿನವರೆಗೆ ತೆವಳುತ್ತಾ ಏರಬಲ್ಲವು ಈ ಹಾವುಗಳು ಇತರ ಮರಗಳ ಮೇಲೂ ಕೂಡ ಕಂಡುಬರ್ತವೆ ಆದರೆ ಬೇರೆ ಮರಗಳ ಮೇಲೆ ಇವು ಅಲ್ಲಿ ಇರುವಂತಹ ಹಕ್ಕಿಗಳ ಗೂಡು ಅಥವಾ ಮೊಟ್ಟೆ ಅದರ ಮರಿಗಳನ್ನ ಭಕ್ಷಿಸುವ ಸಲುವಾಗಷ್ಟೇ ಹತ್ತಿ ನಂತರ ಬೇಟೆಯ ಬಳಿಕ ಕೆಳಗಿಳಿತವೆ ಆದರೆ ಗಂಧದ ಮರದ ಕತೆ ಹೀಗಲ್ಲ ಅವು ಇಲ್ಲಿ ಹಿಂಡು ಹಿಂಡಾಗಿ ಕಂಡುಬರ್ತವೆ ಗಂಧದ ಮರ ಸೂಸುವ ಸುಗಂಧಕ್ಕೆ ಇವು ಮರುಳಾಗಿ ಆ ಸುವಾಸನೆಯನ್ನು ಆಸ್ವಾದಿಸೋದಕ್ಕೆ ಇವು ಗಂಧದ ಮರದ ಸುತ್ತ ಬೀಡನ್ನ ಬಿಡ್ತವೆ ಗಂಧದ ಮರದ ಸುವಾಸನೆಯೇ ಇವುಗಳನ್ನ ಇಲ್ಲಿಗೆ ಸೆಳೆದು ತರುತ್ತೆ ಅಂತ ಈಗಲೂ ಹಲವು ಜನ ಇದಕ್ಕೆ ಕಾರಣವನ್ನ ಕೊಡ್ತಾರೆ ಆದರೆ ವೀಕ್ಷಕರೇ ಇದು ಸತ್ಯ ಅಲ್ಲ ಹಾಗ ನೋಡಿದ್ರೆ ಹಾವುಗಳಿಗೆ ವಾಸನ ಗ್ರಂಥಿನೇ ಇಲ್ಲ ಅದಕ್ಕಿರುವುದು ರುಚಿ ಹಾಗೂ ಶಾಖ ಇತ್ಯಾದಿ ಒತ್ತಡಗಳನ್ನ ಫೀಲ್ ಅಥವಾ ಗ್ರಹಿಸುವ ಗ್ರಂಥಿಗಳು ಮಾತ್ರ ಅದು ಕೂಡ ಆ ಗ್ರಂಥಿಗಳು ಅವುಗಳ ನಾಲಿಗೆಯ ತುದಿಯಲ್ಲಿರ್ತವೆ ಒಂದು ಕಡೆಯಲ್ಲಿ ರುಚಿ ಹಾಗೂ ಇನ್ನೊಂದರಲ್ಲಿ ವಾತಾವರಣದ ಶಾಖ ಹಾಗೂ ಶೀತವನ್ನು ಗ್ರಹಿಸುವ ಗ್ರಂಥಿ ಇರುತ್ತೆ ಅವು ವಾಸನೆಯನ್ನು ಗ್ರಹಿಸೋದಿಲ್ಲ ಅವುಗಳ ಮೂಗಿನ ಬಳಿ ಎರಡು ಸಣ್ಣ ರಂಧ್ರಗಳಿವೆ ಅವುಗಳ ಮೂಲಕ ಹಾವುಗಳು ಕೇವಲ ಆಮ್ಲಜನಕವನ್ನಷ್ಟೇ ಉಸಿರಾಡ್ತವೆ ಆದರೆ ನಂತರ ಅವು ವಾಸನೆಯನ್ನ ಗ್ರಹಿಸೋದಿಲ್ಲ ಸರಿ ಆದರೂ ಯಾಕೆ ಹಾವುಗಳು ಗಂಧದ ಮರದ ಬಳಿ ಇರ್ತವೆ ಎನ್ನುವ ಪ್ರಶ್ನೆಗೆ ಉತ್ತರ ವೀಕ್ಷಕರವು ಶೀತ ರಕ್ತದ ಜೀವಿಗಳು ಹಾವುಗಳು ಮಾತ್ರವಲ್ಲದೆ ಕಪ್ಪೆ ಮೊಸಳೆ ಉಡ ಕೊಮೋಡೋ ಡ್ರಾಗನ್ ಚಮೇಲಿಯನ್ ಹಾವುರಾಣಿ ಮುಂತಾದ ಸರೀಸೃಪದ ಪಂಗಡಕ್ಕೆ ಬರುವಂತಹ ಎಲ್ಲವೂ ಕೂಡ ಶೀತ ರಕ್ತದ ಜೀವಿಗಳೇ ಇವುಗಳಿಗೆ ತಣ್ಣನೆಯ ಪ್ರಶಾಂತವಾದ ವಾತಾವರಣ ಅಂದ್ರೆ ಬಲು ಇಷ್ಟ ಅತಿಯಾದ ಉಷ್ಣತೆ ಇರುವ ಕಡೆ ಇವು ಹೆಚ್ಚು ಕಾಲ ಇರೋದಿಲ್ಲ ಗಂಧದ ಮರದ ಸುತ್ತ ತಣ್ಣನೆಯ ವಾತಾವರಣ ಇರುತ್ತೆ ಈ ಮರ ತನ್ನ ಬೇರು ಹಾಗೂ ಬೆಳೆಲುಗಳ ರಾಸಾಯನಿಕ ಪ್ರವರ್ತನೆಯಿಂದಾಗಿ ಸದಾ ತಣ್ಣನೆಯ ಸ್ಥಿತಿಯಲ್ಲಿರುತ್ತೆ ಇದು ಹಾವುಗಳಿಗಂತೂ ಹೇಳಿ ಮಾಡಿಸಿದಂತಹ ಸ್ಥಳ ಹೀಗಾಗಿ ಅವು ಗಂಧದ ಮರದ ಸುತ್ತ ಕಾಲ ಕಳೆಯುವುದಕ್ಕೆ ಹೆಚ್ಚು ಇಷ್ಟವನ್ನ ಪಡ್ತವೆ ಅಷ್ಟೇ ಗಂಧದ ಮರದ ಬಳಿ ಇರುವಂತಹ ತಣ್ಣನೆಯ ವಾತಾವರಣವನ್ನ ಇವು ಹೇಗೆ ಯಾವುದರಿಂದ ಪತ್ತೆ ಹಚ್ಚುತ್ತವೆ ಅಂತ ನೀವು ಕೇಳಬಹುದು ವೀಕ್ಷಕರ ಹಾವುಗಳಿಗೆ ಅದಕ್ಕೆಂದೇ ವಿಶೇಷವಾದಂತಹ ಗ್ರಹಿಕೆಯ ಶಕ್ತಿ ಇರುತ್ತೆ ಅವು ತಮ್ಮ ದೇಹದ ಹುರುಪೆಗಳಿಂದ ಹಾಗೂ ನಾಲಿಗೆಯಿಂದಲೇ ತಾವಿರುವ ಸ್ಥಳದ ಉಷ್ಣತೆ ಹಾಗೂ ಶೀತದೆಯ ಮಟ್ಟವನ್ನ ನಿರ್ದಿಷ್ಟವಾಗಿ ಗ್ರಹಿಸಬಲ್ಲವು ಗಂಧದ ಮರದ ಬಳಿ ಇವುಗಳನ್ನ ಇದೇ ಕಾರಣಕ್ಕಾಗಿ ಹಲವರು ಕಾಣ್ತಾರೆ ಹಾಗಾಗಿನೇ ಗಂಧದ ಮರವನ್ನ ಕಡಿಯುವಾಗ ಹೆಚ್ಚಿನ ಜಾಗ್ರತೆ ವಹಿಸಿ ಅವುಗಳನ್ನ ಕತ್ತರಿಸಲಾಗುತ್ತೆ ವೀಕ್ಷಕರೇ ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿಗೂ ಹಾಗೂ ನಾರ್ಮಲ್ ವ್ಯಕ್ತಿಗೂ ಇರುವ ವ್ಯತ್ಯಾಸ ಒಂದೇ ಸಕ್ಸಸ್ಫುಲ್ ವ್ಯಕ್ತಿ ತಾನು ಸಂಪಾದಿಸಿದ ಹಣವನ್ನ ಇನ್ವೆಸ್ಟ್ ಮಾಡೋದಕ್ಕೆ ಬಳಸಿದ್ರೆ ನಾರ್ಮಲ್ ವ್ಯಕ್ತಿ ಅದೇ ಹಣವನ್ನ ಸುಮ್ಮನೆ ಖರ್ಚು ಮಾಡೋದಕ್ಕೆ ಬಳಸ್ತಾನೆ ಆದ್ರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ನಿಮ್ ಬಳಿ ಕಡ್ಡಾಯವಾಗಿ ಒಂದು ಡಿಮ್ಯಾಟ್ ಅಕೌಂಟ್ ಇರಲೇಬೇಕು ಕೆಳಗೆ ಕೊಟ್ಟಿರುವಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಒಂದು ರೂಪಾಯಿ ಕೂಡ ಖರ್ಚು ಮಾಡದೆ ಉಚಿತವಾಗಿ ಏಂಜಲ್ ಬ್ರೋಕಿಂಗ್ ಡಿಮ್ಯಾಟ್ ಖಾತೆಯನ್ನ ನೀವು ಓಪನ್ ಮಾಡಬಹುದು ಈಗಲೇ ಒಂದು ಖಾತೆಯನ್ನ ತೆರೆದಿಟ್ಕೊಳ್ಳಿ ಮುಂದೆ ನಿಮ್ಗೆ ಯಾವಾಗಾದ್ರೂ ಪ್ರಯೋಜನಕ್ಕೆ ಬರಬಹುದು ವೀಕ್ಷಕರ ಹಾವುಗಳು ಗಂಧದ ಮರ ಅಂತಾನೆ ಅಲ್ಲ ತೇವಾಂಶ ಹಾಗೂ ಶೀತತೆ ಅಧಿಕ ಇರುವ ಕಡೆ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸ ಮಾಡ್ತವೆ ಹಾಗಾದ್ರೆ ಉಷ್ಣವಲಯದಲ್ಲಿ ಹಾಗೂ ಒಣಹವೆಯ ಪ್ರಾಂತ್ಯಗಳಲ್ಲಿ ಹಾವುಗಳು ಇಲ್ವಂತ ನೀವು ಕೇಳಬಹುದು ಅಲ್ಲೂ ಕೂಡ ಹಾವುಗಳು ಅಧಿಕ ಸಂಖ್ಯೆಯಲ್ಲಿ ಇರುತ್ತವೆ
ಮರಳುಗಡಲು ಕೂಡ ವಿಷಪೂರಿತವಾದ ಹಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಕಾಣಸಿಗುತ್ತವೆ. ಬಿಸಿಲು ಹಾಗೂ ಶಾಖ ಹೆಚ್ಚಿದ್ರೂ ಕೂಡ ಹಾವುಗಳು ತಮ್ಮ ಚರ್ಮದ ಮೂಲಕ ಶೀತತೆಯನ್ನು ಒಳಗೆ ಕೈತಕೊಂಡು ಇರಬಲ್ಲವು. ವೀಕ್ಷಕರು ಇದಿಷ್ಟು ಹಾವು ಹಾಗೂ ಗಂಧದ ಮರದ ಸಂಬಂಧದ ಬಗ್ಗೆ ಇರುವಂತಹ ವಿವರ. ಇನ್ನು ಹಾವಿನ ಪೊರೆಯ ಬಗ್ಗೆ, ಸಾಮಾನ್ಯವಾಗಿ ಎಲ್ಲ ಬಗೆಯ ಹಾವುಗಳು ಕೂಡ ಪೊರೆ ಕಳಚುತ್ತವೆ, ಇದು ನಿಮಗೆ ಗೊತ್ತಿರೋ ವಿಷಯನೇ. ಇವ್ಯಾಕೆ ಹೀಗೆ ಪೊರೆಯನ್ನು ಕಳಚುತ್ತವೆ ಅಂತ ಬಹಳ ಜನಕ್ಕೆ ಇವತ್ತು ಕೂಡ ನಿಖರವಾಗಿ ಗೊತ್ತಿಲ್ಲ. ಈ ಬಗ್ಗೆ ಕೂಡ ಅನೇಕ ವದಂತಿಗಳು, ಕಟ್ಟು ಕಥೆಗಳು ಕೂಡ ಇವೆ. ಒಂದು ಹಾವು ತನ್ನ ಜೀವಿತಾವಧಿಯಲ್ಲಿ 15-20 ಬಾರಿ ಪೊರೆಯನ್ನ ಕಳಚುತ್ತೆ. ಇದಕ್ಕೆ ಕಾರಣ ಅದರ ದೇಹದಲ್ಲಾಗುವಂತಹ ದೈಹಿಕ ಬೆಳವಣಿಗೆ. ವೀಕ್ಷಕರೇ, ನಮ್ಮ ನಿಮ್ಮ ಹಾಗೆ ಹಾವುಗಳು ಕೂಡ ಬೆಳೆಯುತ್ತಾ ಹೋಗ್ತವೆ. ಅವುಗಳ ದೇಹವು ಕೂಡ ಗಾತ್ರದಲ್ಲಿ ವ್ಯತ್ಯಾಸವಾಗ್ತಾ ಹೋಗುತ್ತೆ. ಅದು ಪ್ರತಿ ಸಲ ಬೆಳೆದಾಗಲೂ ಅದರ ದೇಹದ ಚರ್ಮ ಹಿಗ್ಗುತ್ತೆ. ಈ ರೀತಿ ಆದಾಗ ಅದು ಹೊಸ ಚರ್ಮದ ಬೆಳವಣಿಗೆಗಾಗಿ ಹಾಗೂ ಅದಕ್ಕೆ ಬೇಕಾದ ಸ್ಥಳವನ್ನು ರಚಿಸಿಕೊಳ್ಳೋದಕ್ಕೆ ಪೊರೆ ಕಳಚಲೇಬೇಕಾಗುತ್ತೆ. ಪೊರೆ ಕಳಚಿದ ಯಾವುದೇ ಹಾವಿಗೆ ಆ ಸಮಯ ಅತ್ಯಂತ ಗಾಬರಿಯ ಹಾಗೂ ಸೂಕ್ಷ್ಮದ ಸಂದರ್ಭವಾಗಿರುತ್ತೆ. ತನ್ನ ದೇಹದಲ್ಲಾಗುವ ಈ ಬದಲಾವಣೆಯ ಪ್ರಭಾವದಿಂದ ಈ ಹಾವು ಆ ಸಮಯದಲ್ಲಿ ಹೆಚ್ಚು ಭಾವೋದ್ವೇಗದಲ್ಲಿರುತ್ತೆ. ಆ ಒಂದು ಸಮಯದಲ್ಲಿ ಅದಕ್ಕೆ ಏಕಾಂತತೆ ಬೇಕು. ಏನಾದರೂ ಅಡ್ಡಿ ಎದುರಾದ್ರೆ ಆ ಹಾವು ವ್ಯಾಘ್ರಗೊಂಡು ದಾಳಿ ಮಾಡುವ ಸಂಭವ ಅಧಿಕ ಇರುತ್ತೆ. ಹಾಗಾಗಿನೇ ಈ ಸಮಯದಲ್ಲಿ ಹಾವುಗಳ ಬಳಿ ಯಾವುದೇ ಕಾರಣಕ್ಕೂ ಸುಳಿಬಾರದು. ಅದು ಕೋಪ ಬಂದಾಗಲೇ ಅಥವಾ ಸೇಡಿಗಾಗಿಯೇ ಪೊರೆ ಕಳಚುತ್ತೆಂಬ ತಪ್ಪು ಕಲ್ಪನೆ ಕೂಡ ಅನೇಕರಲ್ಲಿ ಇವತ್ತಿಗೂ ಇದೆ. ಆದರೆ ಅದು ಸುಳ್ಳು. ಪೊರೆ ಕಳಚಿದ ಹಾವಿನ ಹೊಸ ಚರ್ಮ ಇನ್ನೂ ನುಣುಪಾಗಿದ್ದು ಹಸಿ ಹಸಿಯಾಗಿರುತ್ತೆ. ವಾತಾವರಣದ ಎಲ್ಲ ಬಗೆಯ ಬಾಹ್ಯ ಹಾಗೂ ಆಂತರಿಕ ಒತ್ತಡಗಳಿಗೆ ಅದು ತೀವ್ರವಾಗಿ ಸ್ಪಂದಿಸುತ್ತೆ. ಚರ್ಮ ಹದವಾಗಿ ಹಿಡಿತಕ್ಕೆ ಬರೋದಕ್ಕೆ ಅದಕ್ಕೆ ಸ್ವಲ್ಪ ದಿನಗಳ ಸಮಯ ಬೇಕು. ಈ ಸಮಯದಲ್ಲಿ ಕೆಲ ಹಾವುಗಳು ಬೇಟೆಗೆ ಕೂಡ ಹೋಗದೆ ಉಪವಾಸ ಇರ್ತವೆ. ಇನ್ನು ಹಾವುಗಳಿಗೆ ಕಿವಿ ಎಂಬ ಅಂಗವೇ ಇಲ್ಲ ಅಂತ ಈ ಮೊದಲೇ ಹೇಳಿದ್ದೆ. ಹಾಗಾದ್ರೆ ಇವು ತಂಬಳಿ ಏನಾದರೂ ಸದ್ದಾದ್ರೆ ಅದಕ್ಕೆ ಅವು ಹೇಗೆ ಪ್ರತಿಕ್ರಿಯಿಸ್ತವೆ ಎಂಬುದಕ್ಕೆ ಉತ್ತರ ಇವುಗಳ ಒಳಗೆ ಇರುವಂತಹ ಪ್ರತ್ಯೇಕವಾದ ಹಾಗೂ ವಿಶಿಷ್ಟವಾದ ಕ್ವಾಡ್ರೇಟ್ ಬೋನ್ ಎಂಬ ಅಂಗ. ಇದು ಇವುಗಳ ದವಡೆಯಿಂದ ಶುರುವಾಗಿ ಬೆನ್ನಿನವರೆಗೂ ಇರುತ್ತೆ. ಇದು ಯಾವುದೇ ಸದ್ದಿನ ಕಂಪನವನ್ನು ಕೂಡಲೇ ಹಾವುಗಳ ಮೆದುಳಿಗೆ ನರದ ಮೂಲಕ ರವಾನಿಸಿ ಅದನ್ನು ಈ ಸದ್ದಿನಿಂದ ಜಾಗೃತೆಯಿಂದ ಇರೋದಕ್ಕೆ ಸೂಚಿಸುತ್ತೆ. ವೀಕ್ಷಕರು, ಎಲ್ಲ ಹಾವುಗಳು ಕೂಡ ವಿಷಯುಕ್ತವಲ್ಲ. ಹಾಗೆ ನೋಡಿದ್ರೆ ಈ ಜಗತ್ತಲ್ಲಿರುವ ಹಾವುಗಳ ಸಂಖ್ಯೆಯಲ್ಲಿ ವಿಷಯುಕ್ತ ಹಾವುಗಳು ಕಡಿಮೆ ಸಂಖ್ಯೆಯಲ್ಲಿವೆ. ಒಂದು ಲೆಕ್ಕದ ಪ್ರಕಾರ ಜಗತ್ತಿನಾದ್ಯಂತ ಇವತ್ತು ಸುಮಾರು 3,685 ಹೆಚ್ಚಿನ ಜಾತಿಯ ಹಾವುಗಳಿವೆ. ಹಾವುಗಳು ಅಂಟಾರ್ಟಿಕಾ ರೀಜನ್ ಒಂದನ್ನು ಹೊರತುಪಡಿಸಿ ಜಗತ್ತಿನ ಬಹುತೇಕ ಎಲ್ಲ ಕಡೆ ಕೂಡ ಇವೆ. ಇವು ನೀರು, ನೆಲ, ಮರ ಹೀಗೆ ಎಲ್ಲ ಕಡೆ ಕೂಡ ಇರ್ತವೆ. ಹಾವುಗಳು ಬೇಟೆ ಹಾಗೂ ತಮಗೆ ಅಪಾಯ ಎದುರಾದಾಗ ಜೋರಾಗಿ ತೆವಳುತ್ತವೆ. ಈ ಹಾವುಗಳು ಈ ರೀತಿ ತೆವಳಲು ಅವುಗಳ ಸಾದಾ ಸೀದ ದೇಹ ಹೇಗೆ ಅನುಕೂಲವಾಗಲಿದೆ ಮತ್ತು ಹಾವುಗಳು ಈ ರೀತಿ ತೆವಳುವ ಹಿಂದಿರುವಂತಹ ಅಸಲಿ ಮೆಕಾನಿಸಂ ಏನಂತ ನಿಖರವಾಗಿ ಈಗಲೂ ಕೂಡ ತಜ್ಞರಿಗೆ ಪತ್ತೆ ಹಚ್ಚೋದಕ್ಕೆ ಆಗಿಲ್ಲ. ಬ್ಲ್ಯಾಕ್ ಮಾಂಬಾ ಎಂಬ ಹೆಸರಿನ ಹಾವುಗಳಲ್ಲೇ ವೇಗವಾಗಿ ಚಲಿಸುವ ಹಾವು ಅಂತ ಗುರುತಿಸಿಕೊಂಡಿದೆ. ಈ ಹಾವು ಗಂಟೆಗೆ 20 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದ ಉದಾಹರಣೆಗಳು ವರದಿಯಾಗಿವೆ. ಇದೇನಾದರೂ ನಿಮ್ಮ ಹಿಂದೆ ಬಿದ್ದರೆ ನೀವು ಸೋಲೋದು ಖಚಿತ. ಇನ್ನು ಈ ಹಾವುಗಳು ಹೇಗೆ ಗೂಡುಗಳನ್ನು ಮಣ್ಣಿನ ಹುತ್ತಗಳನ್ನ ರಚಿಸಿಕೊಳ್ತವೆ ಅಂತ ಈಗಲೂ ಕೂಡ ಅನೇಕರಿಗೆ ಸಂಶಯ ಇರಬಹುದು. ಅಸಲಿಗೆ ಯಾವ ಹಾವುಗಳು ಕೂಡ ಯಾವುದೇ ವಿಧದ ಮನೆ, ಬಿಲ ಅಥವಾ ಹುತ್ತವನ್ನು ರಚಿಸಿಕೊಳ್ಳೋದಿಲ್ಲ. ಅನಕೊಂಡ ಹಾಗೂ ಕಾಳಿಂಗ ಸರ್ಪಗಳು ಮಾತ್ರ ತಮ್ಮ ಮರಿ ಅಥವಾ ಮೊಟ್ಟೆಗಳ ರಕ್ಷಣೆಗಾಗಿ ಎಲೆ ಹಾಗೂ ಇತರ ಕಸಗಡ್ಡೆಗಳನ್ನ ಒಟ್ಟುಮಾಡಿ ಗೂಡಿನಂತಹ ರಚನೆಯನ್ನು ಮಾಡಿಕೊಳ್ಳೋದು ಸಾಕಷ್ಟು ಕಡೆ ವರದಿಯಾಗಿದೆ. ಇಷ್ಟು ಬಿಟ್ಟರೆ ಜಗತ್ತಿನ ಮಿಕ್ಕ ಯಾವ ಪ್ರಭೇದದ ಜಾತಿಯ ಹಾವುಗಳು ಕೂಡ ಹುತ್ತಗಳನ್ನ ರಚಿಸಿಕೊಳ್ಳೋದಿಲ್ಲ. ಹಾಗಾದರೆ ಈ ಹುತ್ತಗಳನ್ನ ನಿರ್ಮಿಸೋದು ಯಾರು? ಈ ಪ್ರಶ್ನೆಗೆ ಉತ್ತರ, ಅವುಗಳನ್ನ ಗೆದ್ದಲು ಹುಳುಗಳು ಹಾಗೂ ದೊಡ್ಡ ಗಾತ್ರದ ಇರುವೆಗಳು ಅವುಗಳ ವಾಸಕ್ಕಾಗಿ ರಚಿಸಿಕೊಳ್ತವೆ. ಆದರೆ ತದನಂತರ ಅವಷ್ಟೇ ಕೆಲ ಹಾವುಗಳು ಈ ಮಣ್ಣಿನ ಹುತ್ತಗಳನ್ನ ಹುಡುಕೊಂಡು ಬಂದು ಅಲ್ಲಿ ವಾಸ ಮಾಡ್ತವೆ. ಇನ್ನು ಅವುಗಳಿಗೆ ಕಣ್ಣಿದ್ರೂ ಕೂಡ ಅವುಗಳ ದೃಷ್ಟಿ ಬಲು ಮಂದ. ಆದರೆ ಮೈ ಚರ್ಮದ ಇಂದ್ರಿಯಗಳನ್ನೇ ಬೇಟೆಯ ಡಿಟೆಕ್ಟರ್ನಂತೆ ಬಳಸಿ ಪ್ರತಿ ಹೆಜ್ಜೆಗೂ ಬೇಟೆ ಇರುವಿಕೆ ಎಲ್ಲಿದೆ, ಎಷ್ಟು ದೂರದಲ್ಲಿದೆ ಅಂತ ನಿಖರವಾಗಿ ಪತ್ತೆ ಹಚ್ಚುತ್ತೆ. ಅವುಗಳಿಂದ ಸ್ವಲ್ಪ ದೂರದಲ್ಲಿ ಒಂದು ಇಲಿ ಇದೆ ಅಂತ ಭಾವಿಸಿದರೆ ಮೊದಲು ಆ ಇಲಿ ಚಲಿಸುವಾಗ ಉಂಟಾಗುವಂತಹ ಹಲವು ಬಗೆಯ ಸೂಕ್ಷ್ಮ ಕಂಪನಗಳನ್ನ ಹಾವುಗಳು ತಮ್ಮ ಚರ್ಮದ ಹುರುಪೆಗಳಿಂದಲೇ ಗ್ರಹಿಸ್ತವೆ. ನಂತರ ಆ ಜೀವಿಯ ಮೈನ ಉಷ್ಣತೆಯನ್ನ ನಾಲಿಗೆಯ ಒಂದು ತುದಿಯಿಂದ ಗ್ರಹಿಸಿ ಅದರ ಗಾತ್ರವನ್ನು ಕೂಡ ಲೆಕ್ಕ ಹಾಕ್ಬಿಡ್ತವೆ. ಈ ಮೂಲಕ ಅಲ್ಲಿರುವ ಜೀವಿ ತನಗಿಂತ ಬಲಶಾಲಿಯೋ ಅಥವಾ ದುರ್ಬಲವೋ ಅಂತ ನಿರ್ಣಯಿಸಿ ಅದು ತನ್ನ ಮುಂದಿನ ಹೆಜ್ಜೆಯನ್ನ ಅನುಸರಿಸುತ್ತೆ. ಇಷ್ಟೇ ಅಲ್ಲ, ಅದು ತೆವಳಿ ಬರುವ ಹಾದಿಯಲ್ಲಿ ಹೋದ ಯಾವುದೇ ಜೀವಿ ಬಿಟ್ಟು ಹೋದಂತಹ ಅದರ ದೇಹದ ಉಷ್ಣತೆಯ ಮಟ್ಟವನ್ನು ಕೂಡ ಗ್ರಹಿಸುವ ಹಾವು ಅದನ್ನೇ ಹಿಂಬಾಲಿಸಿ ಬೇಟೆಯು ಹೋದ ದಿಕ್ಕಿನವರೆಗೂ ಕರಾರುವಕ್ಕಾಗಿ ತಲುಪಿ ಬೇಟೆಗೆ ಮುಂದಾಗುತ್ತೆ. ವೀಕ್ಷಕರೇ, ಹಾವುಗಳು ಇಷ್ಟೆಲ್ಲ ಭಯಂಕರ ಜೀವಿಗಳೇ ಆದರೂ ಕೂಡ ಅವುಗಳ ತಂಟೆಗೆ ಯಾರಾದರೂ ಹೋಗದ ಹೊರತು ಯಾವ ಕಾರಣಕ್ಕೂ ಯಾರಿಗೂ ಕೂಡ ಯಾವ ವಿಧದಲ್ಲಿ ತೊಂದರೆಯನ್ನ ಕೊಡೋದಿಲ್ಲ. ಹಾಗೇನಾದರೂ ಈ ಪ್ರಪಂಚದಲ್ಲಿ ಸುಮ್ಸುಮ್ಮನೆ ಒಬ್ಬರಿಗೆ ತೊಂದರೆಯನ್ನು ಕೊಡುವಂತಹ ಪ್ರಾಣಿ ಅಂತ ಯಾವುದಾದ್ರೂ ಇದ್ರೆ ಅದು ಈ ಮನುಷ್ಯ ಜಾತಿಯ ಪ್ರಾಣಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.